ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ದಿಗ್ವಿಜಯ ಸಾಧಿಸಿರ್ತಕ್ಕಂಥ ಕಾಂಗ್ರೆಸ್ ರಾಜ್ಯದಲ್ಲಿ 28 ವಿಧಾನಸಭಾ ಕ್ಷೇತ್ರ ಗೆಲ್ಲುತ್ತೆ ಅನ್ನೋದು ಸ್ಪಷ್ಟತೆ ನಿಮಗಿದೆ. ಒಂದು ವಿಚಾರ ರಜತ್ ಅವರೇ, ರಾಜಕೀಯ ಸೆಕೆಂಡ್ ರಾಜಕಾರಣ ನಡೀತಿರುತ್ತೆ, ಚುನಾವಣೆಗಳು ಬರ್ತಿರುತ್ತೆ ಹೋಗ್ತಿರುತ್ತೆ. ಯುವ ಜನತೆಗಾಗಲೇ ಉದ್ಯೋಗದ ಬಗ್ಗೆ ಹೇಳಿದ್ರೆ ಎಲ್ಲ ಬೇರೆ ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ದಾರೆ, ಎಷ್ಟು ಸಮಸ್ಯೆ ಆಗ್ತಿದೆ ಅಂತ. ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೂ ಮಾಡಲಿಲ್ಲ ನರೇಂದ್ರ ಮೋದಿ. ಅಕೌಂಟ್ಗೆ ಹಾಕೋದ್ಬಿಡ, ಅಟ್ಲೀಸ್ಟ್ ಆ ಬ್ಲಾಕ್ ಮನಿ ತಂದ್ಬಿಟ್ಟು ನಿಮ್ಮ ಅಕೌಂಟ್ಗಾರ ಹಾಕೊಂಡು ಜನಕ್ಕಾರ ಕೊಡಿ ಅಂತ ಹೇಳಿದ್ರೆ ಲೈಕ್ ಪಕೋಡ ಮಾಡೋದು, ಅವರೇ ಉದ್ಯೋಗ ಸೃಷ್ಟಿ ಮಾಡಿದ್ವಿ ಅಂದ. ಹೋಗ್ಲಿ, ನೀವೆಲ್ಲ ಬಂದ್ರೆ ಏನು ಮಾಡ್ತೀರಿ ಅಂತ. ಉದ್ಯೋಗ ಸೃಷ್ಟಿ ಆಗ್ಬೋದು, ಬೇರೆ ಆಗ್ಬೋದು, ಪಕೋಡ ಮಾರೋದು ಬೇಡ, ಬೇರೆ ಏನು ಮಾಡಕ್ಕೆ ಕೊಡ್ತೀರಿ? ನೋಡಿ, ಫೈನಾನ್ಷಿಯಲ್ ಕ್ರಂಚಲ್ಲಿ ದೇಶ ಇದೆ. ಜಿ ಡಿ ಪಿ ರೇಟ್ನ ಜಾಸ್ತಿ ಮಾಡೋಕ್ಕೆ, ದೇಶದ ರೆವಿನ್ಯೂ ಜಾಸ್ತಿ ಆಗಕ್ಕೆ ಪ್ರೋಗ್ರಾಮ್ಸ್ನ ನಾವು ರೆಡಿ ಮಾಡಬೇಕು. ಓಕೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಕಂಟ್ರಿನ ಡಸ್ಟ್ ಫ್ರೀ, ಪಾಟ್ ಹೋಲ್ ಫ್ರೀ ಡೆವಲಪ್ ಮಾಡಬೇಕು. ನ್ಯಾಷನಲ್ ಹೈವೇಗೆ ಇರುವಂಥ ಕನೆಕ್ಟಿವಿಟಿ ರೇಂಜನ್ನ ಜಾಸ್ತಿ ಮಾಡಬೇಕು. ಬೇರೆ ಕಂಟ್ರಿಯವರು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡೋ ರೀತಿ ಗ್ಲೋಬಲ್ ಸಮಿಟ್ಗಳನ್ನ ನಾವು ಮಾಡಬೇಕು. ಹಲವಾರು ವಿಚಾರಧಾರೆಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಜನರ ಮುಂದೆ ತೊಗೊಂಡ್ಬರುತ್ತೆ. ಜನರನ್ನ ವಿಶ್ವಾಸಕ್ಕೆ ತೊಗೊಂಡು ಸರ್ಕಾರ ರಚನೆ ಮಾಡ್ತೀವಿ.